ನಮಸ್ಕಾರ ಸ್ನೇಹಿತರೆ. ಒಂದು ಕಡೆ ನದಿಯ ಪ್ರಶಾಂತವಾದ ನೋಟ, ಮತ್ತೊಂದೆಡೆ ಸಮುದ್ರದ ಅಲೆಗಳ ಏರಿಳಿತ, ಇವೆರಡರ ಸೌಂದರ್ಯವನ್ನ ಒಂದೇ ಸಮಯದಲ್ಲಿ ನಾವು ಕಣ್ತುಂಬಿಕೊಳ್ಬೇಕು ಅಂದ್ರೆ ಈ ಸ್ಥಳಕ್ಕೆ ಭೇಟಿ ನೀಡಲೇಬೇಕು. ನದಿ ಹಾಗೂ ಸಮುದ್ರವನ್ನ ಒಟ್ಟಿಗೆ ಕಣ್ತುಂಬಿಕೊಳ್ಳಬಹುದಾದ ಅವಕಾಶವನ್ನ ನಮಗೆ ನೀಡುವಂತಹ ಅದ್ಭುತವಾದ ಸ್ಥಳವೇ ಮರವಂತೆ. ಮರವಂತೆಯು ಅದ್ಭುತವಾದ ಅರಬ್ಬಿ ಸಮುದ್ರದ ಭೋರ್ಕರೆತ ಹಾಗೂ ಸೌಪರ್ಣಿಕ ನದಿಯ ವಿಹಂಗಮ ನೋಡಕ್ಕೆ ಬಹು ಪ್ರಸಿದ್ಧವಾಗಿದ್ದು, ಪ್ರವಾಸಿಗರಿಗಂತೂ ಮರವಂತೆಯು ಬಹು ನೆಚ್ಚಿನ ತಾಣವಾಗಿದೆ. ಸೌಪರ್ಣಿಕ ನದಿಯ ಉದ್ದಕ್ಕೂ ಬೆಳೆದಿರುವಂತಹ ತೆಂಗಿನ ಮರಗಳ ಸಾಲು ನೋಡುಗರನ್ನ ಮಂತ್ರಮುಗ್ಧರನ್ನಾಗಿಸುತ್ತೆ. ಇನ್ನು ಮರವಂತೆಯಲ್ಲಿ ಕಡಲ ಭೋರ್ಗರೆತ ಜೋರಾಗಿ ಇರೋದ್ರಿಂದ ಇಲ್ಲಿ ಪ್ರವಾಸಿಗರು ನೀರಿನಲ್ಲಿ ಇಳಿದು ಆಡುವುದನ್ನ ನಿಷೇಧಿಸಲಾಗಿದೆ. ಬೇಕಾದ್ರೆ ಸಮುದ್ರದ ಬಳಿ ಮರಳಿನ ಮೇಲೆ ನಡೆದುಕೊಂಡು ಸೌಂದರ್ಯವನ್ನ ಆಸ್ವಾದಿಸಬಹುದಾಗಿದೆ. ಮರವಂತೆಯಲ್ಲಿ ಸೂರ್ಯೋದಯ ಹಾಗೂ ಸೂರ್ಯಾಸ್ತವನ್ನ ನೋಡುವುದೇ ಒಂದು ಅದ್ಭುತವಾದಂತಹ ಅನುಭವವಾಗಿತ್ತು. ಈ ಸಮುದ್ರ ತೀರದ ಸಮೀಪದಲ್ಲಿ ಪುರಾಣ ಪ್ರಸಿದ್ಧವಾದಂತಹ ಮಾರಸ್ವಾಮಿ ದೇವಾಲಯವಿದೆ. ಸೌಪರ್ಣಿಕ ನದಿಯಲ್ಲಿ ದೋಣಿ ವಿಹಾರವನ್ನ ಪ್ರವಾಸಿಗರು ಕೈಗೊಳ್ಳಬಹುದಾಗಿದ್ದು ಸಮುದ್ರ ಹಾಗೂ ನದಿಯ ಸೌಂದರ್ಯವನ್ನ ಒಂದೇ ಕಡೆ ಸವಿಯಬಹುದಾಗಿದೆ. ಸಮುದ್ರದ ದಡದಲ್ಲಿ ಅಲ್ಲಲ್ಲಿ ಸಮುದ್ರ ಕೊರೆತವನ್ನ ತಪ್ಪಿಸಲು ಹಾಕಿರುವಂತಹ ಕಲ್ಲುಗಳ ಮೇಲೆ ನಿಂತು ಮರವಂತೆಯ ಸೌಂದರ್ಯವನ್ನ ಆಸ್ವಾದಿಸುವುದೇ ಒಂದು ಚಂದದ ಅನುಭವವಾಗಿದೆ. ಮರವಂತೆ ಬೀಚ್ ಕರ್ನಾಟಕದ ಅತ್ಯಂತ ಸುಂದರ ಬೀಚ್ಗಳಲ್ಲಿ ಒಂದಾಗಿದ್ದು, ಒಂದೆಡೆ ಮಂತ್ರಮುಗ್ಧಗೊಳಿಸುವಂತಹ ಅರಬ್ಬಿ ಸಮುದ್ರದ ಅಲೆಗಳು ಮರವಂತೆ ಕಡಲ ತೀರದ ದಡದಲ್ಲಿ ಅಪ್ಪಳಿಸಿದ್ರೆ, ಮತ್ತೊಂದು ಕಡೆ ಕೊಳಚಾದ್ರಿ ಬೆಟ್ಟಗಳು ಸೌಪರ್ಣಿಕ ನದಿಗೆ ಸುಂದರವಾದಂತಹ ಹಿನ್ನೆಲೆಯನ್ನ ಮಾಡುತ್ತವೆ. ಮರವಂತೆ ಸಮುದ್ರ ತೀರವು ಉಡುಪಿ ಜಿಲ್ಲೆಯಲ್ಲಿದ್ದು ಉಡುಪಿ ಕುಂದಾಪುರ ಹೆದ್ದಾರಿಯಲ್ಲಿ ಈ ಬೀಚ್ ಕಂಡುಬರುತ್ತೆ. ಮರವಂತೆಯು ಕುಂದಾಪುರದಿಂದ 16.8 ಕಿಲೋಮೀಟರ್, ಬೈಂದೂರಿನಿಂದ 23.7 ಕಿಲೋಮೀಟರ್, ಉಡುಪಿಯಿಂದ 52 ಕಿಲೋಮೀಟರ್ ದೂರದಲ್ಲಿದೆ. ಸಾಧ್ಯವಾದರೆ ನೀವು ಒಮ್ಮೆ ಮರವಂತೆಯ ಸೌಂದರ್ಯವನ್ನ ಕಣ್ತುಂಬಿಕೊಂಡು ಬನ್ನಿ. ಸ್ನೇಹಿತರೆ, ದಯವಿಟ್ಟು ಸಮುದ್ರ ತೀರಗಳಿಗೆ ಭೇಟಿ ನೀಡಿದಾಗ ಅಲ್ಲಿ ನೀಡಿರುವಂತಹ ನಿಯಮಗಳನ್ನ ಪಾಲಿಸಿ ಹಾಗೂ ಕಸವನ್ನ ಎಲ್ಲೆಂದರಲ್ಲಿ ಬಿಸಾಡದೆ ಕಸದ ಬುಟ್ಟಿಯಲ್ಲಿಯೇ ಹಾಕಿ ಬನ್ನಿ. ಅಂದಹಾಗೆ ಈ ಅತ್ಯದ್ಭುತವಾದಂತಹ ಕಡಲ ತೀರವನ್ನ ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ನೀವು ಈಗಾಗಲೇ ಮರವಂತೆಯ ಸೌಂದರ್ಯವನ್ನ ಕಣ್ತುಂಬಿಕೊಂಡಿದ್ರೆ ತಪ್ಪದೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.